ಸಿನಿಮಾ ಬಂದು ನನಗೆ ಆ್ಯಕ್ಚುಲಿ ಕಥೆ ಆಲ್ರೆಡಿ ಅಂದರೆ ಕಂಪ್ಲೀಟಾಗಿ ಹೇಳಿರಲಿಲ್ಲ ವಿಜಯರಾಘವನ್ರವರು. ನಾವು ರಿಯಾಲಿಟಿ ಶೋ ಮಾಡಬೇಕಾದ್ರೆ ಈ ಥರದ ಒಂದು ಬಹಳ ವ್ಯತ್ಯಾಸವಾದ ಸಿನಿಮಾ ಮಾಡ್ತಿದ್ದೀನಿ, ಯು ವಿಲ್ ಲೈಕ್ ಇಟ್ ಅಂತ ಹೇಳಿದರು. ಸೊ ನನಗೆ ತುಂಬ ಕುತೂಹಲ ಆಯಿತು. ಇನ್ಫ್ಯಾಕ್ಟ್ ರಿಲೀಸ್ ಟೈಮ್ ಹತ್ರ ಬರ್ತಿದ್ದಂಗೆ ನಾನು ರಾಘು ಹೇಳಿದೆ, ಪ್ರೀಮಿಯರ್ ಶೋ ಇಟ್ಟರೆ ದಯವಿಟ್ಟು ನನ್ನನ್ನು ಕರೀರಿ, ಐ ವಾಂಟ್ ಟು ವಾಚ್ ದಿಸ್ ಫಿಲಮ್ ಅಂತ. ಆ್ಯಂಡ್ ಅವರು ಕೊಟ್ಟಂಥ ಒಂದು ನರೇಷನ್ಗೆ ಅವರು ಅಂದರೆ ವಿಜಯರಾಘವೇಂದ್ರ ಅವರು ಆ ಕಥೆ ಬಗ್ಗೆ ಒಂದು ಅಭಿಮಾನದಲ್ಲಿ ಅವ್ರು ಕಥೆ ಹೇಳಿದ್ರು. ಆ್ಯಂಡ್ ಇವತ್ತು ಬಂದು ಆ ಸಿನಿಮಾನ ನೋಡಿದಾಗ ಐ ರಿಯಲಿ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ಅಂದರೆ ಇಟ್ ಇಸ್ ವಿಜಯರಾಘವೇಂದ್ರ. ಅವ್ರನ್ನ ಇನ್ಫ್ಯಾಕ್ಟ್ ಕಥೆ ಸಿನಿಮಾ ಎಲ್ಲ ಪಕ್ಕಕ್ಕಿಟ್ಟು ಜಸ್ಟ್ ವಾಚ್ ಹಿಮ್ ಆನ್ ಸ್ಕ್ರೀನ್ ಅವರೊಬ್ಬರನ್ನ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಕಮಿಂಗ್ ಟು ದ ಟೆಕ್ನಿಕಲ್ ಆಸ್ಪೆಕ್ಟ್, ಈ ಸಿನಿಮಾದು ಐ ಶಾಟ್ ವೆರಿ ವೆಲ್, ತುಂಬ ಚೆನ್ನಾಗಿ ಶಾರ್ಟ್ಸ್ನ ಕಂಪೋಸ್ ಮಾಡಿದ್ದಾರೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಇನ್ಫ್ಯಾಕ್ಟ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಂಥ ಒಂದು ವಿಭಿನ್ನವಾದ ಸಿನಿಮಾ ಐಡಿಯಾ ನಮ್ಮ ಆನಂದ್ ಅವರು ಸಿನಿಮಾದ ಡೈರೆಕ್ಟರ್ ಅವರ ಒಂದು ಥಾಟ್ ಪ್ರಾಸೆಸ್ಗೆ ಇಂಥ ಒಂದು ಒಳ್ಳೆ ಸಿನಿಮಾ ಐಡಿಯಾ ಬಂದಿರೋದು ಭಾಳ ಖುಷಿ ಆಗ್ತದೆ. ಆ್ಯಂಡ್ ಓವರಾಲ್ ರಾಘು ಬಂದು ಅದ್ರ ಕಥೆ ನಾನು ಇವಾಗ ನಿಮಗೆ ವಿವರಿಸೋಕ್ಕಾಗಲ್ಲ, ಬಟ್ ಅದು ಒಂದು ಎಕ್ಸ್ಪೀರಿಯನ್ಸ್, ನೀವು ಥಿಯೇಟ್ರಲ್ಲಿ ಕೂತು ನೋಡ್ಬೇಕು ಸಿನಿಮಾನ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿವರೆಗೂ ಈ ಥರ ಒಂದು ಸಿನಿಮಾ ನೋಡಿರಲಿಲ್ಲ. ಸೊ ನನಗೆ ಇದು ಇಟ್ ವಾಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಭಾಳ ಖುಷಿ ಆಯಿತು. ಎಂಟೈರ್ ಟೀಮ್ ರಾಘು ವಿಜಯರಾಘವೇಂದ್ರ ಅವ್ರಿಗೆ, ಆನಂದ್ ಅವ್ರಿಗೆ, ಕಂಪ್ಲೀಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಪ್ರೊಡ್ಯೂಸರ್ಸ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಇಂಥ ಇನ್ನೂ ಹಲವಾರು ಸಿನಿಮಾನ ನಮ್ಮ ಇಂಡಸ್ಟ್ರಿ ತಗೊಂಬನ್ನಿ. ಆ್ಯಂಡ್ ಭಾಳಷ್ಟು ನನ್ಗೆ ಫಸ್ಟು ಅದು ಹೇಳ್ಬೋದಿತ್ತು, ಅದು ಗೊತ್ತಿಲ್ಲ, ಆಯಿತಾ, ದಟ್ ವಾಸ್ ಅ ಕ್ಯಾಚ್ ಅಂತ ಅಂದ್ಕೊಂಡಿದ್ದೆ ಸಿನಿಮಾಲಿ. ಬಟ್ ನನಗೆ ರಾಘು ಹೇಳಿದರು ಐ ಬಿ ಇದು ಒನ್ ಮ್ಯಾನ್ ಶೋ ಇರುತ್ತೆ ಅಂತ. ಒಂದು ಒನ್ ಮ್ಯಾನ್ ಶೋ ಸಿನಿಮಾ ತೆಗೆಯುವಾಗ ಹೌ ಡು ಯು ಕೀಪ್ ದಿ ಆಡಿಯನ್ಸ್ ಎಂಗೇಜ್ ಥ್ರೂ ಔಟ್, ಯಾಕಂದರೆ ಒಂದೇ ಆ್ಯಕ್ಟರ್ನ ಇಟ್ಕೊಂಡು ಒಂದು ಇಡೀ ಸಿನಿಮಾಲಿ ಒಂದು ಕತೆ ಕಷ್ಟ. ಪ್ರತಿ ಫ್ರೇಮಲ್ಲೂ ನೀವು ಅವ್ರನ್ನೇ ನೋಡ್ತೀರಾ ಅಂದಾಗ ಒಂಥರ ಎಲ್ಲೋ ಒಂದು ಕಡೆ ಸ್ಯಾಚುರೇಟ್ ಆಗಿಬಿಡುತ್ತೆ, ಯಪ್ಪ ನೆಕ್ಸ್ಟ್ ನಾನು ಬೇರೆ ಯಾರನ್ನಾದ್ರೂ ನೋಡಬೇಕು ಅಂತ. ಬಟ್ ವಿಜಯರಾಘವೇಂದ್ರ ಅವರು ಹಾಗಲ್ಲ, ವೆನ್ ಯು ಆರ್ ವಾಚಿಂಗ್ ಹಿಮ್ ಆನ್ ಸ್ಕ್ರೀನ್ ಓಕೆ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ, ಮತ್ತೆ ಏನು ಮಾಡ್ತಾರೆ, ಬಿಕಾಸ್ ಎವ್ರಿ ಫ್ರೇಮಲ್ಲಿ ವಿಜಯರಾಘವೇಂದ್ರ ಅವರು. ಸೊ ಐ ಥಿಂಕ್ ಆಗಿರೋದಕ್ಕೆ ಅಂಥ ಒಳ್ಳೆ ಒಂದು ಅದ್ಭುತ ನಟ ಈ ಸಿನಿಮಾನ ಮಾಡಿರೋದಕ್ಕೆ ಒಂದು ಒನ್ ಮ್ಯಾನ್ ಶೋ ವರ್ಕ್ ಆಗಿದೆ. 100% ಬಿಕಾಸ್ ನನ್ಗೆ ರಾಘು ಅವರ ಒಂದು ಸಿನಿಮಾ ಚಾಯ್ಸಸ್ ಇದೆ, ಅದಕ್ಕೆ ಏನು ಚೂಸ್ ಮಾಡ್ತಾರೆ, ಐ ಡೋಂಟ್ ಥಿಂಕ್ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಚೂಸ್ ಮಾಡಲ್ಲ ಅವರು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇರ್ತದೆ.